नमस्कार वीक्षकरे अमोघ वार्ते स्वागत नानु भूमिका गांधी इवत्तिन अपडेट्स इन्निदे नोडोण चिंतामणियल्लि चिक्कबळ्ळापुर जिल्लाडळिता आरोग्य इलाके वतियिंद हम्मिकोंडिद्द कोविड निंद मृतपट्टिद्द कुटुंबस्थरिगे मळेयिंद मने बेळे कळेदुकोंडिद्द फलानुभविगळिगे परिहार चेक् वितरणे कार्यक्रमवन्नु हम्मिकोळ्ळलागिदे। ಈ ಸಂದರ್ಭದಲ್ಲಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಮಾತನಾಡಿ, ಕ್ಷೇತ್ರದಲ್ಲಿ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶ ಹಾಗೂ ರಸ್ತೆಗಳ ಹೆಚ್ಚಿನ ಅಭಿವೃದ್ಧಿಗೆ ಅನುದಾನ ನೀಡುವಂತೆ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಅವರು ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಎಂಟಿಬಿ ನಾಗರಾಜ್ ರವರಲ್ಲಿ ಮನವಿ ಮಾಡಿದ್ದಾರೆ। ಕೋವಿಡ್ ನಿಂದ ಮೃತಪಟ್ಟವರ ಕುಟುಂಬಗಳಿಗೆ ಪರಿಹಾರ ಹಾಗೂ ಮಳೆಹಾನಿ ಪರಿಹಾರವಾಗಿ ಫಲಾನುಭವಿಗಳಿಗೆ 1 ಲಕ್ಷ ನೀಡುತ್ತಿರುವುದಕ್ಕೆ ಸರ್ಕಾರಕ್ಕೆ ಶಾಸಕರು ಕೃತಜ್ಞತೆ ಸಲ್ಲಿಸಿದರು। ಆದರೆ ಮಳೆಹಾನಿ ಪರಿಹಾರ ನೀಡಲು ಫಲಾನುಭವಿಗಳನ್ನು ಆತುರಾತುರವಾಗಿ ಆಯ್ಕೆ ಮಾಡಿದ್ದು ಮತ್ತೊಮ್ಮೆ ಫಲಾನುಭವಿಗಳ ಆಯ್ಕೆಗೆ ಅವಕಾಶ ನೀಡಬೇಕೆಂದು ಕೋರಿದರು। एम टी नागरिकारी उस्तुारी व्यवस्था ना कड़ा सभी रद्दा कार्यक्रम रद्दाता है कृष्णप्पर बंगापुर मंत्रिमंडल मंत्री आगे सदर्भली वीरप मोयिनी मंत्रिमंडल मंत्री मत एस कृष्णा सरकार मंत्रिमंडल मंत्री आगे मंत्री आगे एम टी नागराज बहुत प्रभावशाली केस बहुत क्षेत्र एम टी नागराज अंतिम रीतल नड़ीतर ये एम टी नागराज ಸಂಸದ ಎಸ್ ಮುನಿಸ್ವಾಮಿ ಮಾತನಾಡಿ, 135 ಕೋಟಿ ಜನಸಂಖ್ಯೆ ಇರುವ ಭಾರತದಲ್ಲಿ ಕೋವಿಡ್ ಹೇಗೆ ನಿಯಂತ್ರಿಸುತ್ತಾರೆ ಎಂದು ವಿದೇಶಿಗರು ಅವಹೇಳನ ಮಾಡುತ್ತಿದ್ದರು। ಆದರೆ ನಮ್ಮ ಪ್ರಧಾನಮಂತ್ರಿಗಳ ಜೊತೆ ಎಲ್ಲರೂ ಕೈಜೋಡಿಸಿದ ಪರಿಣಾಮ ಕೋವಿಡ್ ನಿಯಂತ್ರಣಕ್ಕೆ ಬಂದಿತು। ಲಸಿಕೆ ಬಗ್ಗೆ ಯಾರು ಏನೇ ಅಪಪ್ರಚಾರ ನಡೆಸಿದರೂ ಕೊನೆಗೆ ಅದೇ ಲಸಿಕೆ ರಾಮಬಾಣವಾಯಿತು ಎಂದರು। ಜಿಲ್ಲೆಯಲ್ಲಿ ಮತ್ತು ಚಿಂತಾಮಣಿ ತಾಲೂಕಿನಲ್ಲಿ ಹೆಚ್ಚು ಜನ ಲಸಿಕೆ ಪಡೆದಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದ ಅವರು ಪ್ರತಿಯೊಬ್ಬರನ್ನು ಲಸಿಕೆ ಪಡೆಯುವಂತೆ ಮನವಿ ಮಾಡಿದರು। ಕೋವಿಡ್ ಸಂದರ್ಭದಲ್ಲಿ ಜನರ ಪ್ರಾಣ ರಕ್ಷಣೆ ಮಾಡುವ ವಿಷಯದಲ್ಲಿ ರಾಜಕೀಯ ಪಾತ್ರದಲ್ಲಿ ಎಲ್ಲ ಒಟ್ಟಿಗೆ ಸೇರಿದ್ದಾರೆ, ಎಲ್ಲ ಒಟ್ಟಿಗೆ ಇದ್ದೀರಿ ಅಂತ ಹೇಳಿ ಅನೇಕ ಶಾಸಕರು ಆದರೆ ಕೆಲವರು ಈ ರಾಜ್ಯ ಬಗ್ಗೆ ಹಲವಾರು ಸಂಶಯ ರೀತಿಯಲ್ಲಿ ಹೇಳಿಕೊಂಡು ಸುಮಾರು ಜನ ತಡವಾಗಿ ರಾಜ್ಯ ಕಾಸ್ಕೊಳ್ಳೋದಕ್ಕೆ ಕಾರಣ ಸುಮಾರು ಜನ ಭಯಪಟ್ಟಿದ್ದೀರಿ। ಅದಕ್ಕೋಸ್ಕರ ಇನ್ನೂ ಯಾರು ರಾಶಿ ಕಾಸ್ಕೊಂಡಿಲ್ಲ ನಮ್ಮಲ್ಲಿ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಇರ್ಬೋದು ಕೋಲಾರ ಜಿಲ್ಲೆ ಇರ್ಬೋದು ನಮ್ಮಲ್ಲಿ ಈ ಕೋವಿಡ್ ಇಂದ ಹೆಚ್ಚಿಗೆ ಹೆಚ್ಚಾಗಿರ್ತಕ್ಕಂಥ ನೋಡಿದಾಗ ಅದು ನಮ್ಮ ಸಿದ್ದರಾಮಯ್ಯ। ಈ ಸಂದರ್ಭದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಾದ ಎಸ್ ಮುನಿಸ್ವಾಮಿ, ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಆರ್ ಲತಾ, ಜಿಲ್ಲಾ ಆರೋಗ್ಯಾಧಿಕಾರಿಗಳಾದ ಇಂದ್ರ ಕಬಾಡೆ, ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿ ಪಿ ಶಿವಶಂಕರ್, ಜಿಲ್ಲಾ ರಕ್ಷಣಾಧಿಕಾರಿ ಮಿಥುನ್ ಕುಮಾರ್, ತಾಲೂಕು ದಂಡಾಧಿಕಾರಿಗಳಾದ ಡಿ ಹನುಮಂತರಾಯಪ್ಪ ಸೇರಿದಂತೆ ನಗರಸಭೆ ಅಧ್ಯಕ್ಷೆ ಉಪಾಧ್ಯಕ್ಷೆ ಹಾಗೂ ಜನಪ್ರತಿನಿಧಿಗಳು ಸೇರಿದಂತೆ ತಾಲೂಕು ಮಟ್ಟದ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಸಹ ಭಾಗವಹಿಸಿದರು। ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ। ಯಾವುದೋ ಒಂದು ಜಾತಿಗೆ ತೊಂದರೆಯಾದರೆ ನಾವು ನಿಷ್ಕ್ರಿಯೆಯಿಂದ ಕೆಲಸ ಮಾಡಬೇಕಾಗುತ್ತದೆ, ಆದರೆ ಇದು ಬೇಡ, ನಾವು ಒಗ್ಗಟ್ಟಾಗಿದ್ರೆ ಈ ದೇಶ ನಮಗೆ ಸಿಗುತ್ತದೆ, ಧರ್ಮ ಉಳಿಯುತ್ತದೆ, ಒಗ್ಗಟ್ಟಾಗಿಲ್ಲ ಅಂದ್ರೆ ಈ ದೇಶನೂ ಉಳಿಯುವುದಿಲ್ಲ, ಧರ್ಮವೂ ಉಳಿಯುವುದಿಲ್ಲ। ಹಿಜಾಬ್ ವಿಚಾರದಲ್ಲಿ ಅವರು ಎಷ್ಟು ಒಗ್ಗಟ್ಟಿನಿಂದ ಕೆಲಸ ಮಾಡುತ್ತಿದ್ದಾರೆ, ಆದರೆ ನಮ್ಮವರಲ್ಲಿ ಯಾಕೆ ಒಗ್ಗಟ್ಟಿಲ್ಲ? ಜಾತಿ ಭೇದ ಭಾವನೆಗಳನ್ನ ಬದಿಗಿಟ್ಟು ನಾವೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಎಂದು ತಿರುಮಲ ತಿರುಪತಿ ಆಡಳಿತ ಮಂಡಳಿ ನಿರ್ದೇಶಕರಾದ ಎಂಎನ್ ಶಶಿಧರ್ ಅಭಿಪ್ರಾಯಪಟ್ಟರು। ವಿಶ್ವ ಹಿಂದೂ ಪರಿಷತ್ ಹಾಗೂ ಶಶಿಧರ್ ಅಭಿಮಾನಿಗಳ ಬಳಗದ ವತಿಯಿಂದ ತಿರುಮಲ ತಿರುಪತಿ ಆಡಳಿತ ಮಂಡಳಿಯ ನಿರ್ದೇಶಕರಾದ ಎಂಎನ್ ಶಶಿಧರ್ ಅವರಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ನಗರದ ಶ್ರೀ ದೇವಿ ಪ್ಯಾಲೇಸ್ನಲ್ಲಿ ನೂರಾರು ಹಿಂದೂ ಪರಿಷತ್ ಸಂಘದ ಮುಖಂಡರು ಹಾಗೂ ಅಭಿಮಾನಿಗಳ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು।
ಇದೇ ವೇಳೆ ಮಾತನಾಡಿದ ತಿರುಮಲ ತಿರುಪತಿ ಆಡಳಿತ ಮಂಡಳಿ ನಿರ್ದೇಶಕರಾದ ಎಂಎನ್ ಶಶಿಧರ್ ನಾನು ಈ ಮೊದಲು ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದೇನೆ ನಮ್ಮ ಜಿಲ್ಲೆಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ನನಗೆ ಪ್ರೋತ್ಸಾಹ ಕೊಟ್ಟು ಬೆಳೆಸಿದಂತಹವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ಈ ನಮ್ಮ ಸಂಘಟನೆ ನಮ್ಮ ಊರುಗಳಲ್ಲಿರುವ ದೇವಸ್ಥಾನಗಳ ರಕ್ಷಣೆ ಮಾಡುವಂತಹ ಕೆಲಸಗಳು ಚಿಕ್ಕಬಳ್ಳಾಪುರ ಕೋಲಾರ ಭಾಗದಲ್ಲಿ ಹೆಚ್ಚಾಗಿ ಮಾಡಲಾಗುತ್ತಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಋಷಿಕೇಶಿ ಮಠದ ನಾರೋತ್ತಮಾನಂದ ಸ್ವಾಮೀಜಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಬಿವಿ ಮಂಜುನಾಥ್ ಕಾರ್ಯದರ್ಶಿ ಶಿವಕುಮಾರ್ ಮಾವು ನಿಗಮ ಮಂಡಳಿಯ ಅಧ್ಯಕ್ಷ ಕೆವಿ ನಾಗರಾಜ್ ಹಾಗೂ ವಿಶ್ವ ಹಿಂದೂ ಪರಿಷತ್ನ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು ಎನ್ ಸತೀಶ್ ಚಿಕ್ಕಬಳ್ಳಾಪುರ ಅಮೋಗ್ ಟಿವಿ ಆಕೆ ನೂರಾರು ಕನಸುಗಳನ್ನು ಹೊತ್ತು ಹಸೆಮಣೆ ಏರಲು ಮುಂದಾಗಿದ್ದ ವಿದ್ಯಾವಂತ ಯುವತಿ ಹೊಸ ಜೀವನ ಕಟ್ಟಿಕೊಂಡು ಸುಖವಾಗಿರಬೇಕಾದಾಕೆ ವಿಧಿಯಾಟಕ್ಕೆ ಬಲಿಯಾಗಿದ್ದಾಳೆ ಮದುವೆ ಮಂಟಪದಲ್ಲಿಯೇ ಕುಸಿದು ಬಿದ್ದ ಅಂತಿಮ ಪಯಣಕ್ಕೆ ಹೊರಟಿದ್ದಾಳೆ ನೂತನ ಜೀವನಕ್ಕೆ ಕಾಲಿಡಬೇಕಾದವಳು ಬಾರದ ಲೋಕಕ್ಕೆ ತೆರಳಿದ್ದಾಳೆ ಸೂತಕದ ಛಾಯೆಯಲ್ಲೂ ಮಗಳ ಅಂಗಾಂಗಗಳನ್ನು ದಾನ ಮಾಡಿದ ಪೋಷಕರು ಮಾನವೀಯತೆ ಮೆರೆದಿದ್ದಾರೆ ಹೌದು ಕಣ್ರಿ ವಿಧಿ ಆಟದ ಮುಂದೆ ಮನುಷ್ಯನ ಜೀವನ ಅವನ ಕನಸಿಗೆ ಯಾವುದೇ ಬೆಲೆ ಇಲ್ಲ ಯಾವುದೇ ಬೆಲೆನೇ ಇಲ್ಲ ಅನಿಸುತ್ತೆ ಮದುವೆಯಾಗಿ ನೂತನ ಜೀವನಕ್ಕೆ ಕಾಲಿಡಬೇಕಾದ ನವ ವಧುವನ್ನು ಕೂಡ ಆ ಸಾವು ಬಿಡಲೇ ಇಲ್ಲ ಮದುವೆ ಮಂಟಪದಿಂದಲೇ ನಿಷ್ಕರುಣಿ ಸಾವು ಆಕೆಯನ್ನ ಬಾಚಿಕೊಂಡು ಹೋಗಿಬಿಟ್ಟಿದೆ ಹೀಗೆ ಮೃತಳ ಎದುರು ಗೋಳಾಡುತ್ತಿರುವ ಸಂಬಂಧಿಕರು ಸಂತೋಷವಾಗಿರಬೇಕಾಗಿದ್ದ ಮದುವೆ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿದೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕೋಡಿಚೆರವು ಗ್ರಾಮದ ಕೃಷಿಕ ರಾಮಪ್ಪ ಮತ್ತು ಅಕ್ಕೆಯಮ್ಮ ಎನ್ನುವವರ ಹಿರಿಯ ಮಗಳಾದ ಚೈತ್ರ ಎಂಎಸ್ಸಿ ಬಯೋಕೆಮಿಸ್ಟ್ರಿ ಮಾಡಿ ಕೈವಾರ ಬಳಿ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ದರು ಉಪನ್ಯಾಸಕಿಯಾಗಿದ್ದ ಚೈತ್ರ ಅವರಿಗೆ ಇತ್ತೀಚೆಗೆ ಹೊಸಕೋಟೆ ಮೂಲದ ಯುವಕನೊಂದಿಗೆ ಮದುವೆ ನಿಶ್ಚಯವಾಗುತ್ತೆ ಹಿರಿಯರ ಸಮ್ಮುಖದಲ್ಲಿ ಮದುವೆ ದಿನಾಂಕ ಕೂಡ ನಿಗದಿಯಾಗಿ ಫೆಬ್ರವರಿ 6 ಮತ್ತು 7ನೇ ತಾರೀಕು ಶ್ರೀನಿವಾಸಪುರ ಪಟ್ಟಣದ ಶ್ರೀ ಮಾರುತಿ ಸಭಾಭವನದಲ್ಲಿ ಮದುವೆ ಮಾಡೋದಕ್ಕೆ ಗುರು ಹಿರಿಯರೆಲ್ಲರೂ ನಿಶ್ಚಯಿಸ್ತಾರೆ ಫೆಬ್ರವರಿ 6ನೇ ತಾರೀಕು ಸಂಜೆ 6 ಗಂಟೆಗೆ ಆರತಕ್ಷತೆಗೆ ವಧು ಸಿದ್ಧವಾಗಿ ವರನ ಜೊತೆ ಆಗಮಿಸಿದ ಚೈತ್ರ ದಿಢೀರನೆ ಆರತಕ್ಷತೆ ವೇದಿಕೆ ಮೇಲೆಯೇ ಕುಸಿದು ಬಿದ್ದಿದ್ದಾಳೆ ಕೂಡಲೇ ಪೋಷಕರು ಮತ್ತು ಸಂಬಂಧಿಕರು ಮದುವೆ ಮನೆಯಿಂದ ನೇರವಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ನಂತರ ಬೆಂಗಳೂರಿನ ನಿಮ್ಯಾನ್ಸ್ಗೆ ಕರೆದುಕೊಂಡು ಹೋಗಿ ಪರೀಕ್ಷೆ ಮಾಡಿಸಲಾಗುತ್ತೆ ಆದರೆ ಆಕೆಯ ಮೆದುಳು ನಿಷ್ಕ್ರಿಯಗೊಂಡಿದೆ ಅನ್ನೋದನ್ನ ವೈದ್ಯರು ಖಚಿತಪಡಿಸ್ತಾರೆ ಮದುವೆ ಸಂಭ್ರಮ ಮಾಡೋಕೆ ರೆಡಿ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ ಎಮ್ಮನಿಗೆ ಚೆನ್ನಾಗಿತ್ತು ಸಪ್ರ ದಿನ ರಿಸೆಪ್ಷನ್ ಇತ್ತು 10:30ಗೆ ಈ ಥರ ಪ್ರಜ್ಞೆ ಬಿದ್ದು ಕುಸಿದು ಬಿದ್ದಳು ಏನೋ ಅಂತ ತೋರಿಸಿದ್ರೆ ಹಾಸ್ಪಿಟ್ಲಲ್ಲೇ ಇದು ಬ್ರೈನ್ ಹೊಡೆದಿದೆ ಅಂತ ಇನ್ವಾನ್ಸ್ ಕರ್ಕೊಂಡು ಹೋದ್ರು ನಮ್ಮ ಹುಡುಗರಿದ್ದರು ಡಾಕ್ಟರ್ಸು ಎಲ್ಲ ಕರ್ಕೊಂಡು ಹೋದರು ಕರ್ಕೊಂಡು ಹೋದರೆ ಅಲ್ಲಿಯೂ ಇಲ್ಲಪ್ಪ ಇದು ಬ್ರೈನ್ ಹೊಡೆದ್ಬಿಟ್ಟಿದೆ ಸಾಧ್ಯವಾದಷ್ಟು ನಾವು ಟ್ರೈ ಮಾಡ್ತೀವಿ ನಿಮ್ಗೆ ಆಗೋಲ್ಲಪ್ಪ ಅಂತ ಹೇಳಿದರು ಸ್ಟ್ರೋಕು ಬ್ರೈನ್ ಸ್ಟ್ರೋಕ್ ಅಂತ ಇದು ಪ್ರಪಂಚದಲ್ಲೇ ಎಲ್ಲೂ ಇಲ್ಲಪ್ಪ ಏನು ಮಾಡೋಕ್ಕಾಗಲ್ಲ ನಾವು ಅಂತ ಅವರು ಹೇಳಿದರು ನಾವು ಎಷ್ಟು ಜನಗಳಿಂದ ಹೇಳಿಸಿದ್ವಿ ಸರಿ ನೋಡ್ರಪ್ಪ ನೋಡ್ರಪ್ಪ ಅಂತ ಸಾಧ್ಯವಾಗಲಿಲ್ಲಪ್ಪ ಏನು ಮಾಡೋಕ್ಕಾಗಲ್ಲ ದಯವಿಚ್ಛೆ ಇಲ್ಲಪ್ಪ ಆ ಥರ ಏನೂ ಇಲ್ಲ ಆ ಥರ ಏನೂ ಆಗಿಲ್ಲ ಏನು ಗ್ರಾಚಾರನೋ ಅದೇನೋ ನಮಗೂ ಗೊತ್ತಿಲ್ಲ ಈ ಥರ ಆಗಿದೆ ಇಲ್ಲ ನಾವೆಲ್ಲ ನಮ್ಮ ಹುಡುಗರು ನಮ್ಮ ಮಕ್ಕಳು ಎಲ್ಲ ಸೇರಿ
ಮಾತಾಡಿಕೊಂಡು ನಮ್ಮಿಂದ ಒಂದು ಹತ್ತು ಜನಕ್ಕೆ ಒಳ್ಳೆ ಅನುಕೂಲ ಆಗಲಿ ಅಂತ ಮಾಡಿದ್ವಪ್ಪ ಅಷ್ಟೇ. ವೈವಾಹಿಕ ಜೀವನದ ಬಣ್ಣ ಬಣ್ಣದ ಕನಸುಗಳನ್ನು ಹೊತ್ತಿದ್ದ ಚೈತ್ರ ಫೆಬ್ರವರಿ 6ನೇ ತಾರೀಕು ಕಲ್ಯಾಣ ಮಂಟಪದ ಆರತಕ್ಷತೆಯ ಸಂದರ್ಭದಲ್ಲಿ ಕುಸಿದು ಬಿದ್ದಿದ್ದರು. ನಿಮಾನ್ ಸೇರಿದ ಮದುಮಗಳು ಮತ್ತೆ ವಾಪಸ್ಸು ಬಂದಿದ್ದು ಶವವಾಗಿ. ಬದುಕಿ ಬಾಳಬೇಕಾಗಿದ್ದ ಚೈತ್ರಾರ ಅಕಾಲಿಕ ಸಾವು ಪೋಷಕರಿಗೆ ದಿಕ್ಕು ತೋಚದಂತಾಗಿದೆ. ಸುಂದರ ಜೀವನವನ್ನು ಕಟ್ಟಿಕೊಳ್ಳಬೇಕಾದ ಮಗಳು ಸ್ಮಶಾನ ಸೇರಿರುವುದು ಪೋಷಕರ ಆಕ್ರಂದನವನ್ನು ಮುಗಿಲು ಮುಟ್ಟಿಸಿದೆ. ಇನ್ನು ಮಗಳ ಸಾವಿನ ದುಃಖದಲ್ಲಿಯೂ ಸಹ ಕುಟುಂಬಸ್ಥರು ಚೈತ್ರಾಳ ಅಂಗಾಂಗ ದಾನ ಮಾಡಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಇತ್ತೀಚೆಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹೃದಯಾಘಾತದಿಂದ ಮೃತಪಟ್ಟಾಗ ಅವರ ನೇತ್ರಗಳನ್ನು ದಾನ ಮಾಡಿ 4 ಜನರಿಗೆ ಆಸರೆಯಾಗಿದ್ದರು. ಅದೇ ರೀತಿ ಚೈತ್ರಾರ ಅಂಗಾಂಗಗಳನ್ನು ದಾನ ಮಾಡುವ ಮೂಲಕ ಅವರ ಕುಟುಂಬ ಸಾವಿನಲ್ಲಿಯೂ ಕೂಡ ಸಾರ್ಥಕತೆ ಮೆರೆದಿದ್ದಾರೆ. ಅವರ ಕುಟುಂಬ ಸಾವಿನ ಸೂತಕದಲ್ಲಿಯೂ ಸಾರ್ಥಕತೆ ಮೆರೆದಿದ್ದಾರೆ. ಇನ್ನು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಚೈತ್ರ ಸಾವಿನಲ್ಲೂ ಅವರ ಕುಟುಂಬ ಅಂಗಾಂಗ ದಾನ ಮಾಡಿರುವುದನ್ನು ಶ್ಲಾಘಿಸಿ ಟ್ವೀಟ್ ಮಾಡಿದ್ದಾರೆ. ಆವತ್ತಿನ ದಿವಸ ಏನಾಗಲಿಲ್ಲ, ನಿಂತ್ಕೊಂಡಿದ್ದರು, ರಿಸೆಪ್ಷನ್ ನಡೀತಾ ಇತ್ತು, ಇದ್ದಕ್ಕಿದ್ದಕ್ಕೆ ಬಿದ್ದೋದ್ರು. ಅಷ್ಟು ನಮಗೆ ಗೊತ್ತಾಗಿದ್ರು. ಆಮೇಲೆ ಡಾಕ್ಟ್ರ್ಸ್ ಬಂದರು, ಡಾಕ್ಟ್ರ್ಸ್ ಬಂದ್ರೂ ಏನಾಗಲಿಲ್ಲ. ಆಮೇಲೆ ಅವರೇ ಎತ್ಕೊಂಡು ಹೋಗಿ, ಡಾಕ್ಟರ್ಸ್ ಎತ್ಕೊಂಡು ಹೋಗಿ ಅವರು ನಿಮ್ಮನ್ಸ್ಗೆ ಹಾಕಿದ್ರು. ಅವರು ಭೈರೇಶ್ವರಿಗೆ ಟೀಚರಾಗಿ ಕೆಲಸ ಮಾಡ್ತಾಯಿದ್ರು ಕೈವಾರ ಹತ್ರ. ಇವಾಗಿಲ್ಲ, MSc ಓದ್ಕೊಂಡಿದ್ರು ಅವರು, ಟೀಚರಾಗಿ ಅಲ್ಲಿ ಮಾಡ್ತಾಯಿದ್ರು. ನಾನೇ ನಿಲ್ಲಿಸಿದ್ದು, ಅವರು ಮೊನ್ನೆ ಕರೆಸಿದ್ರು, ಮಾ ಸೆಂಟ್ರ್ನಲ್ಲಿ ನಿಲ್ಲಿಸ್ಬಿಟ್ರೆ ನೀವು ಹುಡುಗರಿಗೆ ಏನಾಗ್ತದೆ, ಅವ್ರಿಗೆ ಎಜುಕೇಷನ್ ಹೋಗ್ಬಿಡ್ತದೆ ಅಂತ ನಾನೇ ಹೇಳಿದ್ದು. ಕೆಸರು ಮಾಡಿದ್ದು ಬೇರೆಯವ್ರಿಗೆ ಅನುಕೂಲ ಆಗಲಿ, ದುಃಖದಿಂದನೇ ಮಾಡಿರೋದು. ಅದು ಕೂಡ ನಮ್ಮ ಪಾಪ, ಅದು ಏನಾಗ್ತದೆ ಏನೋ ನೋಡಬೇಕು. ಪಾಪ, ಅವರು ಇನ್ಫಾರ್ಮೇಷನ್ ಕಳಿಸ್ತಾರಂತೆ, ಸಕ್ಸಸ್ ಆಗಿದ್ದರೆ ನೀನು ಇದಾಗ್ತದೆ ನಿನಗೆ ಅಂತ ಅವರು ಹೇಳಿದ್ರು, ಡಾಕ್ಟರ್ಸ್ ಹೇಳಿದ್ದಾರೆ. ಆಗಲಿ ಪಾಪ, ಇರಲಿ ಪಾಪ, ಆಗಲಿ ಅಂತ ನನ್ನ ಮನಸ್ಸು ಮೇಲೆ ಕೊಟ್ಟಿದ್ದೀನಿ. ಮನುಷ್ಯನ ಹುಟ್ಟು ಮತ್ತು ಸಾವು ಸಹಜ, ಆದರೆ ನಮ್ಮ ಸಮಾಜಕ್ಕೆ ನಮ್ಮ ಕೊಡುಗೆ ಏನು ಅನ್ನುವುದು ಬಹಳ ಮುಖ್ಯ. ನೂತನ ಬಾಳಿನ ಕನಸು ಕಂಡಿದ್ದ ಮದುಮಗಳ ಅಕಾಲಿಕ ಸಾವು ನಿಜಕ್ಕೂ ಬೇಸರ ತರಿಸಿದೆ. ಆದರೆ ಚೈತ್ರ ಕುಟುಂಬದವರು ಸಾವಿನ ಸೂತಕದ ಛಾಯೆಯಲ್ಲಿಯೂ ಅಂಗಾಂಗ ದಾನ ಮಾಡಿ ಸಮಾಜಕ್ಕೆ ಮಾದರಿಯಾಗಿರುವುದು ಶ್ಲಾಘನೀಯ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ. ಹರ್ಷವರ್ಧನ್, ಅಮೋಘ್ ಟಿವಿ, ಶ್ರೀನಿವಾಸಪುರ. ತುಮಕೂರು ಜಿಲ್ಲೆ ತಿಪಟೂರಿನಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಬಿಸಿ ನಾಗೇಶ್ ಕಟ್ಟಡ ಹಾಗೂ ಇತರೆ ವರ್ಗದ ಕಾರ್ಮಿಕರಿಗೆ ಕಾರ್ಮಿಕರ ಸುರಕ್ಷತಾ ಕಿಟ್ ವಿತರಣೆ ಮಾಡಿದರು. ತಿಪಟೂರು ನಗರದ ಮಿನಿ ವಿಧಾನಸೌಧದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ಅವರು ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕಾರ್ಮಿಕರ ಹಿತ ಕಾಯುವ ಕೆಲಸ ಮಾಡುತ್ತಿದ್ದು ಕಾರ್ಮಿಕರಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿವೆ. ಕಾರ್ಮಿಕರು ತಮ್ಮ ಸವಲತ್ತು ಪಡೆಯಲು ಕಚೇರಿಯಿಂದ ಕಚೇರಿಗೆ ಅಲೆಯಬಾರದು ಎನ್ನುವ ದೃಷ್ಟಿಯಿಂದ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಿ ಆನ್ಲೈನ್ ನೋಂದಣಿಗೆ ಅವಕಾಶ ನೀಡಿದ್ದು, ಪಾರದರ್ಶಕವಾಗಿ ಅರ್ಹ ಫಲಾನುಭವಿಗಳಿಗೆ ಸವಲತ್ತು ದೊರೆಯುವಂತೆ ಮಾಡಲಾಗುತ್ತಿದೆ. ಕೋವಿಡ್ ಸಂಕಷ್ಟದಲ್ಲಿ ಕಾರ್ಮಿಕರಿಗೆ ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ಹಣ ಸಂದಾಯ ಮಾಡಲಾಗಿದೆ ಎಂದರು. ಪ್ರಧಾನಮಂತ್ರಿಗಳು ವಿಶೇಷವಾಗಿ ಪ್ರತಿ ವರ್ಷ ತಮ್ಮ ಬ್ಯಾಂಕ್ ಖಾತೆಗಳಿಗೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ 12,000 ರೂಪಾಯಿ, 365 ರೂಪಾಯಿ ಸಂದಾಯ ಮಾಡಿ ಜೀವ ವಿಮೆ ಹಾಗೂ ಅಪಘಾತ ವಿಮೆಗಳು ದೊರಕಲಿದ್ದು, ಆಕಸ್ಮಿಕ ಅವಘಡಗಳಲ್ಲಿ ನಿಮ್ಮ ಕುಟುಂಬಕ್ಕೆ ನೆರವಾಗಲಿವೆ. ಪ್ರತಿಯೊಬ್ಬ ಕಾರ್ಮಿಕ ತಮ್ಮ ದುಡಿಮೆಯಲ್ಲಿ ಸ್ವಲ್ಪ ಭಾಗ ಉಳಿಸಿ ವಿಮೆಯಲ್ಲಿ ತೊಡಗಿಸಲು ಅರಿವು ಮೂಡಿಸಬೇಕು ಎಂದರು. ಆ ಮನುಷ್ಯ ಸ್ವಾಭಿಮಾನದಿಂದ ಬದುಕಬೇಕು ಮತ್ತು ಟ್ರಾನ್ಸ್ಪರೆಂಟ್ ಆಗಿರಬೇಕು ಅಂತ. ಇದಕ್ಕೆ ಮುಂಚೆನೂ ಒಂದಿಷ್ಟು ಅಲ್ಪ ಸ್ವಲ್ಪ ದುಡ್ಡು ಕೊಡೋದು ಸರ್ಕಾರ. ಅವತ್ತು ಚೆಕ್ ಕಲೆಕ್ಟ್ ಮಾಡಕ್ಕೆ ಹೋಗ್ಬೇಕು, ಅಧಿಕಾರಿ ಮುಂದೆ ಇಟ್ಕೋಬೇಕು, ಆ ಅಧಿಕಾರಿ ಆಫೀಸಲ್ಲಿ ನಾನು ಒಂದು ಅಲ್ಪ ಸ್ವಲ್ಪ ಕೊಡಬೇಕು, ಅವ್ನು ಬೇಕಾದಂಥವ್ರು ಮಾತ್ರ ಚೆಕ್ ಬರ್ತಿತ್ತು. ಈ ಥರದ ವ್ಯವಸ್ಥೆಗಳು ಇತ್ತು. ನೇರವಾಗಿ ಕೋವಿಡಿನ ಟೈಮಲ್ಲಿ ಯಾರಾದ್ರು ನೋಂದಣಿ ಮಾಡಿದ್ರು ಅವರೆಲ್ಲರ ಅಕೌಂಟ್ಗೆ ನೇರವಾಗಿ ದುಡ್ಡು ಬಿಡುವಂಥ ವ್ಯವಸ್ಥೆಯನ್ನು ಮಾಡಿದ್ರು. ಈಗ ಅದ್ರ ಜೊತೆಗೆ ಬರೀ ದುಡ್ಡು ಕೊಟ್ಟು ಆಗಲ್ಲ, ಗೊತ್ತು ನಿರೋಗ್ಯ ಖರ್ಚಾಗುತ್ತೆ ಅಂತ ನಮಗೆ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಬೆಳಗ್ಗೆ ಜೋಗಲ್ಲಿ 500 ರೂಪಾಯಿ ಇದ್ರೆ ಸಂಜೆ ಅಷ್ಟೊತ್ತು ಹೆಂಗೋ ಖಾಲಿ ಆಗ್ಬಾರ್ದು.
ಅದೇ ಒಳ್ಳೆ ರೀತಿಯೇ ಕಾರ್ಯ ಆಗುತ್ತೆ ಅಂತವೇ ಏನಲ್ಲ, ಬೇರೆ ಬೇರೆ ರೀತಿಯಲ್ಲೂ ಕಾರ್ಯ ಆಗ್ಬಾರ್ದು. ಅದಕ್ಕೋಸ್ಕರ ಒಂದಷ್ಟು ವಸ್ತು ರೂಪದಲ್ಲೂ ಕೊಡಬೇಕು ಅಂತೇಳಿ ಇವತ್ತು ನಿಮ್ಮ ಕೆಲಸಕ್ಕೆ ಸಹಾಯ ಮಾಡುವಂತ ನಿಮ್ಮ ಕೆಲಸಕ್ಕೆ ಅವಶ್ಯಕತೆ ಆದಂತಹ ವಸ್ತುವನ್ನು ಕೊಡಬೇಕು ಅಂತೇಳಿ ಇವತ್ತು ಆ ವಸ್ತುವನ್ನು ಕೊಡಿಸುವಂತ ಪ್ರಯತ್ನ ಆಗ್ತಾ ಇದೆ. ನಾನು ಟೋಕನ್ ನಮಗೆ ಒಂದಿಬ್ಬರು ಕೊಡ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತಿದೆ ಹಳೆಪಾಳ್ಯದಲ್ಲಿ ಆಂಜನೇಯನ ದೇವಸ್ಥಾನ ನಿನ್ನೆ ಉದ್ಘಾಟನೆ ಆಗಿದೆ. ಅದರ ಮೆರವಣಿಗೆ ಸಹಿತ ಈಗಾಗಲೇ ಶುರುವಾಗಿದೆ. ಅದರ ಮನೆ ಮುಂದೆ ಜನ ಕಾರ್ಮಿಕರು ತಮ್ಮ ಗುರುತಿನ ಚೀಟಿಗಳನ್ನು ನೋಂದಣಿ ಮಾಡಿಸುವಾಗ ಅಧಿಕಾರಿಗಳು ವಿಮೆ ಮಾಡಿಸಿರುವ ಬಗ್ಗೆ ಪರಿಶೀಲನೆ ನಡೆಸಬೇಕು. ಕೇಂದ್ರ ಸರ್ಕಾರ ಎಲ್ಲ ವರ್ಗದ ಕಾರ್ಮಿಕರನ್ನು ಗುರುತಿಸುವ ದೃಷ್ಟಿಯಿಂದ ಈ ಶ್ರಮ ಕಾರ್ಡ್ ನೀಡುತ್ತಿದ್ದ ಕಾರ್ಮಿಕರು ಆನ್ಲೈನ್ ಮೂಲಕ ನೋಂದಾಯಿಸಬೇಕು. ವಿಶ್ವವೇ ಕೋವಿಡ್ ಮಹಾಮಾರಿಗೆ ತತ್ತರಿಸಿ ಹೋಗಿದೆ. ನಮ್ಮ ಪುಣ್ಯದ ಫಲ ಎನ್ನುವಂತೆ ದಕ್ಷ ಹಾಗೂ ಪ್ರಾಮಾಣಿಕ ಪ್ರಧಾನಿ ದೇಶದಲ್ಲಿ ಕೋವಿಡನ್ನು ಸಮರ್ಥವಾಗಿ ಎದುರಿಸಿದ್ದು ಪ್ರತಿಯೊಬ್ಬ ಪ್ರಜೆಗೂ ಉಚಿತವಾಗಿ ವ್ಯಾಕ್ಸಿನ್ ದೊರೆಯುವಂತೆ ಮಾಡಿದ್ದಾರೆ ಎಂದು ತಿಳಿಸಿದರು. ಕಾರ್ಮಿಕರಿಗೆ ಸಹಕಾರ ಕೊಡಬೇಕು ಅನ್ನೋದಕ್ಕೋಸ್ಕರ ಕೋವಿಡಿನ ಟೈಮಲ್ಲಿ ಯಾರಾದರೂ ನೋಂದಣಿ ಮಾಡಿದ್ರು ಅವರ ಅಕೌಂಟ್ಗೆ ನೇರವಾಗಿ ಹಣವನ್ನು ಬರುವಂತ ವ್ಯವಸ್ಥೆಯನ್ನು ಮಾಡಿದ್ರು. ಎಪ್ರಿಲ್ ತಾಲೂಕಲ್ಲಿ ಅನೇಕ ಜನಕ್ಕೆ ಕೋವಿಡಿನ ಕಠಿಣ ಪರಿಸ್ಥಿತಿಗಳಲ್ಲಿ ಸರ್ಕಾರ ಸಹಾಯ ಮಾಡುವಂತಹ ವ್ಯವಸ್ಥೆಗಳನ್ನು ಮಾಡಿದ್ರು. ಎರಡು ಬಾರಿ ಕಿಟ್ಟನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ವಿ, ಪ್ರಾಮಾಣಿಕವಾಗಿ ಮಾಡಿದ್ವಿ, ಟ್ರಾನ್ಸ್ಪರೆಂಟ್ ಆಗಿ ಮಾಡಿದ್ವಿ. ಜನ ತಾಲೂಕು ಮುಂದೆ ಬಂದು ನಿಮ್ಮ ಕಾರ್ಮಿಕ ಇಲಾಖೆಗಳಿಂದ ಕೊಟ್ಟಂತಹ ಹೆಸರುಗಳಲ್ಲಿ ತಗೊಂಡು ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ವಿ. ಇಷ್ಟು ವರ್ಷ ನಿಂತಿದ್ದಂತಹ ಮದುವೆಯ ಕೊಡಬೇಕಾದಂತಹ ಸಹಾಯಧನ ಇರ್ಬೋದು, ಮಕ್ಕಳ ಸ್ಕಾಲರ್ಶಿಪ್ ಇರ್ಬೋದು, ಅಂತ್ಯ ಸಂಸ್ಕಾರದಲ್ಲಿರ್ಬೋದು, ಪ್ರಮುಖ ವೈದ್ಯಕೀಯ ವೆಚ್ಚದ ಭರಿಸುವಂತದ್ದಿರ್ಬೋದು. ಕಾರ್ಯಕ್ರಮದಲ್ಲಿ ನಗರಸಭಾಧ್ಯಕ್ಷ ರಾಮಮೋಹನ್, ತಹಸೀಲ್ದಾರ್ ಚಂದ್ರಶೇಖರಯ್ಯ, ಕಾರ್ಮಿಕ ಇಲಾಖೆ ಕಾರ್ಮಿಕ ನಿರೀಕ್ಷಕರಾದ ಜಯಪ್ರಕಾಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹಾಲ್ಕುರಿಕೆ ಮಂಜುನಾಥ್, ಅಮೋಘ್ ಟಿವಿ, ತಿಪಟೂರು. ಬಡ ಮಕ್ಕಳು ಓದುವಂತಹ ಸರ್ಕಾರಿ ಶಾಲೆಗಳಲ್ಲಿ ಕೇಸರಿ ಶಾಲು ನೀಡುವ ಮೂಲಕ ಅಮಾಯಕ ಮಕ್ಕಳಲ್ಲಿ ಧರ್ಮಗಳ ಹೆಸರಿನಲ್ಲಿ ಕೆಲ ಸಂಘಟನೆಗಳು ದ್ವೇಷ ಭಾವನೆ ಉಂಟು ಮಾಡುವುದು ಅಶಾಂತಿ ಸೃಷ್ಟಿಸುವ ಕೆಲಸ ಮಾಡುತ್ತಿದೆ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಚಿಂತಾಮಣಿಯಲ್ಲಿ ಆರೋಪಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ಜೆಡಿಎಸ್ ಶಾಸಕರ ಜೆಕೆ ಭವನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿರವರು ಶ್ರೀಮಂತರು, ರಾಜಕಾರಣಿಗಳ ಕುಟುಂಬದ ಮಕ್ಕಳು ಓದುವಂತಹ ಖಾಸಗಿ ಶಾಲೆಗಳಲ್ಲಿ ಈ ವಿವಾದವಿಲ್ಲ. ಸರ್ಕಾರಿ ಶಾಲೆಗಳ ಬಡ ಮಕ್ಕಳನ್ನು ಬಲಿಕೊಟ್ಟು ಅಶಾಂತಿ ಸೃಷ್ಟಿಸಿ ತಮ್ಮ ಪಕ್ಷಗಳ ಶಕ್ತಿಯನ್ನು ವೃದ್ಧಿಸಿಕೊಳ್ಳುವ ಕೆಲಸವನ್ನ ಕೆಲ ಪಕ್ಷಗಳು ಮಾಡುತ್ತಿವೆ ಎಂದರು. ಹಳೆ ಕತೆ, ಈಗ ಹಿಜಾಬ್ನ ಕಲಹ ಏನಿದೆ ಅದು ಕಾಂಗ್ರೆಸ್ ಸೃಷ್ಟಿ ಅಂತ ಬಿಜೆಪಿ ಅವರು ಹೇಳ್ತಾರೆ. ಇದು ಬಿಜೆಪಿ ಸೃಷ್ಟಿ ಅಂತ ಕಾಂಗ್ರೆಸ್ ಅವರು ಹೇಳ್ತಾರೆ. ಇದೆಲ್ಲ ಒಂದ್ ಕಡೆ ರಾಜಕೀಯ ಇದು ಅಂತ ನೀವೇನು ಹೇಳ್ತೀರಂತ ನಿಮ್ಮ ಪಕ್ಷ. ಈಗಾಗಲೇ ನಾನು ಈ ಒಂದು ಹಿಜಾಬ್ನ ಒಂದು ಹೆಸರಿನಲ್ಲಿ ಕೆಲವು ಶಿಕ್ಷಣ ಇಲಾಖೆಯ ಸರ್ಕಾರಿ ಶಾಲೆಗಳಲ್ಲಿ ಶಾಲಾ ಮಕ್ಕಳಿಗೆ ಕೇಸರಿ ಟವಲ್ನ ಹೆಗಲಿಗೆ ಕೊಡ್ತಕ್ಕಂಥ ಕೆಲಸಗಳು ಏನು ನಡೆದಿದೆ ಈಗಾಗಲೇ ನಾನು ಹಲವಾರು ಬಾರಿ ಹೇಳಾಗಿದೆ. ಇದು ಸರ್ಕಾರಿ ಶಾಲೆಯಲ್ಲಿ ಅಷ್ಟೇ ನಡೀತಾ ಇರೋದು, ಖಾಸಗಿ ಶಾಲೆಗಳಿಗೆ ಹೋಗ್ತಕ್ಕಂಥ ಶ್ರೀಮಂತರ ಕುಟುಂಬದಲ್ಲಿ ನಡೀತಿಲ್ಲ. ಈ ರಾಜ್ಯದಲ್ಲಿರ್ತಕ್ಕಂಥ ಮಂತ್ರಿಗಳಿರಲಿ, ಶಾಸಕರುಗಳಿರಲಿ, ಮಾಜಿ ಶಾಸಕರು ಮಾಜಿ ಮಂತ್ರಿಗಳಿರಲಿ, ಅವ್ರ ಮಕ್ಕಳೆಲ್ಲ ಖಾಸಗಿ ಶಾಲೆಯಲ್ಲೇ ಓದ್ತಕ್ಕಂಥವ್ರು ಹೆಚ್ಚಿನ ಸಂಖ್ಯೆಯಲ್ಲಿ. ಸರ್ಕಾರಿ ಶಾಲೆ ಓದೋರು ಯಾರು? ಬಡ ಮಕ್ಕಳು. ಈ ಬಡ ಮಕ್ಕಳು ಮುಖಾಂತರ ಈ ಎರಡು ಧರ್ಮಗಳ ಹೆಸರಿನಲ್ಲಿ ಕೆಲವು ಸಂಘಟನೆಗಳು ಈ ರೀತಿ ಅಮಾಯಕ ಮಕ್ಕಳಲ್ಲಿ ದ್ವೇಷದ ಭಾವನೆ ಉಂಟು ಮಾಡೋದು ಮತ್ತು ಸಮಾಜದಲ್ಲಿ ಅಶಾಂತಿಯ ವಾತಾವರಣ ಉಂಟು ಮಾಡ್ತಕ್ಕಂಥ ಕೆಲಸ ಏನಿದೆ ಇದರ ಮೂಲ ಉದ್ದೇಶವೇ ಆ ಅಮಾಯಕ ಮಕ್ಕಳನ್ನು ಬಲಿ ತೆಗೆದುಕೊಳ್ಳೋದ್ರ ಮುಖಾಂತರ ಇಂಥ ಒಂದು ಗಲಭೆಗಳಿಗೆ ಅವರ ಒಂದು ಪಕ್ಷಗಳ ಶಕ್ತಿಯನ್ನು ವೃದ್ಧಿ ಮಾಡ್ಕೋಬೇಕು ಅನ್ನೋದು ಅಷ್ಟೇ. ಇವರಿಗೆ ಅಭಿವೃದ್ಧಿ ಹೆಸರಿನಲ್ಲಿ ರಾಜ್ಯದ
ಹಲವಾರು ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸಬೇಕಾದಂಥ ಜವಾಬ್ದಾರಿ ನಿರ್ವಹಣೆ ಮಾಡಬೇಕಾದಂಥ ಪಕ್ಷಗಳು. ಇನ್ನು ಸರ್ಕಾರ ಆರಂಭದಲ್ಲೇ ಈ ಸಮಸ್ಯೆಯನ್ನ ಬಗೆಹರಿಸಬಹುದಿತ್ತು. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯದಲ್ಲಿನ ವಿವಾದದ ಬಗ್ಗೆ ಚರ್ಚೆಯಾಗುತ್ತಿದೆ. ಮುಂದೆ ಮಕ್ಕಳ ಮೇಲೆ ಕೇಸ್ ಹಾಕ್ತಾರೆ, ಅವರು ಕೋರ್ಟ್ ಕಚೇರಿ ಅಲೆಯಬೇಕಾಗುತ್ತದೆ. ಇಂತಹ ಪರಿಸ್ಥಿತಿ ಬರಬಾರದು ಎಂದು ಹೇಳಿದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.